ಕಿಡ್ನಾಪ್ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ಎಚ್ ಡಿ ರೇವಣ್ಣಗೆ ರಿಲೀಫ್ ಸಿಗ್ತಾ ಇಲ್ಲ. ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎರಡನೇ ರಾತ್ರಿ ಕಳೆದಿದ್ದಾರೆ ಎಚ್ ಡಿ ರೇವಣ್ಣ. ತಡವಾಗಿ ಊಟ ಮಾಡಿ ರಾತ್ರಿ ಒಬ್ಬರೇ ಮೌನಕ್ಕೆ ಜಾರಿದ್ರು ರೇವಣ್ಣ. ರಾತ್ರಿ ಮುದ್ದೆ ಚಪಾತಿ ರೈಸ್ ಸಾಂಬಾರ್ ತಿಂದಿದ್ದಾರೆ, ಅದಾದ ನಂತರದಲ್ಲಿ ನಿದ್ರೆ ಮಾಡಿದ್ದಾರೆ. ಕ್ವಾರಂಟೈನ್ ಜೈಲಿನಲ್ಲಿ ಇರುವ ಎಚ್ ಡಿ ರೇವಣ್ಣ ರಾತ್ರಿ ನೀಡಿದ್ದಂತಹ ಊಟವನ್ನ ತಿಂದು ನಂತರದಲ್ಲಿ ಇತರೆ ಖೈದಿಗಳಂತೆ ಜೈಲಿನಲ್ಲಿ ನೀಡೋ ಊಟವನ್ನೇ ತಿಂದಿದ್ದಾರೆ ರೇವಣ್ಣ. ಈಗಾಗಲೇ ಮನೆಯವರು ತಂದುಕೊಟ್ಟಿರುವಂತಹ ಬಟ್ಟೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ರೇವಣ್ಣ. ತಡವಾಗಿ ಊಟ ಮಾಡಿ ರಾತ್ರಿ ಒಬ್ಬರೇ ಮೌನಕ್ಕೆ ಜಾರಿದ್ರು. ಇನ್ನು 12 ಗಂಟೆವರೆಗೂ ಕೂಡ ನಿದ್ರೆ ಮಾಡದೆ ಯೋಚಿಸ್ತಾ ಕುಳಿತಿದ್ರಂತೆ. ಬಳಿಕ ನಿದ್ರೆಗೆ ಜಾರಿದ್ದಾರೆ ರೇವಣ್ಣ. ಬೆಳಗ್ಗೆ 6:30ಕ್ಕೆ ನಿದ್ರೆಯಿಂದ ಎದ್ದಿದ್ದಾರೆ. ಜಾಮೀನು ಅರ್ಜಿ ಮುಂದೂಡಿಕೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಒಂದು ರೀತಿಯಾಗಿ ಚಿಂತಾಕ್ರಾಂತರಾಗಿದ್ದಾರೆ. ಮೊದಲೇ ಕೊಂಚ ಅನಾರೋಗ್ಯ, ಈ ಹಿನ್ನೆಲೆಯಲ್ಲಿ ರೇವಣ್ಣ ಮೇಲೆ ಹೆಚ್ಚಿನ ನಿಗಾ ಇಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಕೂಡ. ಜೈಲಿನ ವೈದ್ಯರು ಕೂಡ ಒಂದಷ್ಟು ಅವರ ಆರೋಗ್ಯದ ಮೇಲೆ ನಿಗಾ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಜಾಮೀನು ಅರ್ಜಿ ಸದ್ಯಕ್ಕೆ ಸೋಮವಾರ ಮುಂದೂಡಿಕೆ ಆಗಿದೆ. ಅಂದರೆ ಇವತ್ತು ಕೂಡ ಜಾಮೀನಂತೂ ಸಿಗೋದಿಲ್ಲ, ಇನ್ನು ನಾಳೆ ನಾಡಿದ್ದು ಕೂಡ ಇರೋದಿಲ್ಲ. ಹಾಗಾಗಿ ಇನ್ನೇನಿದ್ರೂ ಅರ್ಜಿಯ ವಿಚಾರಣೆ ಆಗೋದು ಕೋರ್ಟ್ನಲ್ಲಿ ಸೋಮವಾರನೇ ಜಾಮೀನ ಅರ್ಜಿ ವಿಚಾರಣೆಗೆ ಬರುತ್ತೆ. ಒಟ್ಟಾರೆಯಾಗಿ ಇನ್ನು ಮುಂದಿನ 14ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಇದಕ್ಕೂ ಮುನ್ನ ಏನಾದರೂ ಜಾಮೀನು ಸಿಗುತ್ತಾ, ಜಾಮೀನು ಅರ್ಜಿಯನ್ನು ಏನು ಪಡೆದುಕೊಂಡಿದ್ದಾರೆ, ಜಾಮೀನು ಅರ್ಜಿಯನ್ನು ಏನು ಹಾಕಿದ್ದಾರೆ, ಸೊ ಈ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ಹಾಗಾಗಿ ಏನಾಗತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎರಡನೇ ರಾತ್ರಿ ಕಳೆದಿದ್ದಾರೆ ಎಚ್ ಡಿ ರೇವಣ್ಣ. ಎಚ್ ಡಿ ರೇವಣ್ಣ ನಿನ್ನೆ ರಾತ್ರಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗಿದ್ದರು. ಯಾಕಂತಂದರೆ ಇವತ್ತು ಕೂಡ ಆಬ್ವಿಯಸ್ಲಿ ಜಾಮೀನು ಸಿಗಲಿಲ್ಲ ಅನ್ನುವಂಥ ಒಂದು ವಿಚಾರ ಇದ್ದೇ ಇರುತ್ತೆ. ಅದರ ಜೊತೆಗೆ ನಾಳೆ ಅಂದರೆ ಈ ಒಂದು ದಿನಚರಿಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಅಂದರೆ ಎಲ್ಲರಿಗೂ ಕೂಡ ಒಂದೇ ಕಾನೂನು. ಯಾರೇ ಹೋದರೂ ಕೂಡ ಜೈಲಿನಲ್ಲಿ ಅದೇ ರೀತಿಯಾಗೇ ಅವ್ರನ್ನ ನಡೆಸ್ಕೊಳ್ಳೋದು. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜೈಲಿನಲ್ಲಿ ಹೇಗಿದ್ದಾರೆ ಅನ್ನೋದಕ್ಕೂ ಕೂಡ ಅಂದರೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಯಾಕಂತಂದರೆ ಒಂದಷ್ಟು ಹೊಟ್ಟೆ ನೋವಿನಿಂದ ಬಳಲಿದ್ದು ಕೂಡ ಗೊತ್ತಾಗಿದೆ. ಅಧಿಕಾರಿಗಳು ಹೇಳಿದ್ರು ನಿನ್ನೆ ಜೈಲಾಧಿಕಾರಿಗಳ ಬಳಿ ಹೊಟ್ಟೆ ನೋವು ಅನ್ನೋದನ್ನು ಕೂಡ ಹೇಳಿದರು. ಅದಾದ ಮೇಲೆ ಚೆಕಪ್ ಕೂಡ ಮಾಡ್ತಾರೆ ವೈದ್ಯರು ಬಂದು. ಸೊ ಒಂದಷ್ಟು ನಿಗಾ ಕೂಡ ಇಟ್ಟಿದ್ದಾರೆ ಅನ್ನೋದು. ಯಾಕಂತಂದರೆ ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. SIT ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ರಾಜ್ಯಪಾಲರಿಗೆ, ಮತ್ತೊಂದು ಕಡೆ JDS ನಿನ್ನೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ರೇವಣ್ಣ ಅವರನ್ನು ಕೂಡ ಸರಿಯಾಗಿ ಅಂದರೆ ಈ ರೀತಿಯಾಗಿ ಬೇಕು ಅಂತಲೇ ಅವರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆರೋಪವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನಿನ ಅರ್ಜಿಯ ವಿಚಾರಣೆ ಇತ್ತು. ಆದರೆ ಈಗ ಅದನ್ನ ಸದ್ಯ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೊ ಸೋಮವಾರ ಗೊತ್ತಾಗತ್ತೆ ಜೈಲ ಅಥವಾ ಬೇಲ ಅಂತ. ಬಟ್ ಸೋಮವಾರದವರೆಗೂ ಕೂಡ ಜೈಲೇ ಗತಿ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.